ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ಕುನಿಮಲ್ವಡಿಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಸೇವಿಂಗ್ಸ್ ಖಾತೆಯನ್ನು ಮೇಂಟೈನ್ ಮಾಡೋ ವ್ಯಕ್ತಿಯಾಗಿದ್ದರೆ, ಅಂದ್ರೆ ಅಲ್ಲ ಎಲ್ಲರೂ ಸೇವಿಂಗ್ಸ್ ಖಾತೆನ ಮೇಂಟೈನ್ ಮಾಡಿರ್ತಾರೆ, ಬಟ್ ಇವಾಗ ಒಂದು ರೂಲ್ಸ್ ಬಂದಿದೆ 2022 ಇಸ್ವಿನಲ್ಲಿ ಇದೇ ತಿಂಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಅಂದ್ರೆ ನೀವು ಎಷ್ಟು ಒಂದು ವರ್ಷಕ್ಕೆ ಜಮಾ ಮಾಡ್ಕೋಬಹುದು, ಡೆಪಾಸಿಟ್ ಮಾಡ್ಕೋಬಹುದು ನಿಮ್ಮ ಖಾತೆಯಲ್ಲಿ, ಆಮೇಲೆ ಅದಕ್ಕಿಂತ ಮೇಲಾದ್ರೆ ಯಾವಾಗ ಪೆನಾಲ್ಟಿ ಬರುತ್ತೆ, ಯಾವಾಗ ನೋಟಿಸ್ ಬರುತ್ತೆ ನಿಮ್ಮ ಮನೆಯಲ್ಲಿ, ಎರಡನೇದು ವಿತ್ಡ್ರಾಲ್ ಲಿಮಿಟ್ ಎಷ್ಟಿರಬೇಕು, ಆಮೇಲೆ ನೀವು ಎಷ್ಟು ಖಾತೆನ ಮೇಂಟೈನ್ ಮಾಡಬಹುದು, ಆಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ಎಷ್ಟು ಮಾಡ್ಕೋಬಹುದು, ಎಷ್ಟು ಮೇಲೆ ನಿಮಗೆ ಟ್ಯಾಕ್ಸ್ ಕಟ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ, ಆಮೇಲೆ ನೀವೇನಾದ್ರೂ ಒಂದು ಡೆಪಾಸಿಟ್ ಮಾಡಿರ್ತಾರೆ ಹಣವನ್ನು, ಅದರ ಮೇಲೆ ನಿಮಗೆ ಬ್ಯಾಂಕ್ 3.5% ಅಂತ ಹೇಳ್ಬಿಟ್ಟು ನಿಮಗೆ ತಿಂಗಳ ತಿಂಗಳ ಕೊಡ್ತಾ ಇರ್ತಾರೆ ಇಂಟ್ರೆಸ್ಟ್. ಅದರ ಮೇಲೆ ಎಷ್ಟಿರಬೇಕು ಅಮೌಂಟ್, ಎಷ್ಟು ಅಮೌಂಟ್ ಗೆ ಫ್ರೀ ಇದೆ, ಎಷ್ಟು ಉಚಿತವಾಗಿದೆ, ಎಷ್ಟು ಅಮೌಂಟ್ ಗೆ ಟ್ಯಾಕ್ಸ್ ಕಟ್ ಆಗುತ್ತೆ, ಇವನ್ನೆಲ್ಲ ಈ ವಿಡಿಯೋ ಮುಖಾಂತರ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ಮೊದಲನೇವರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಇದೇ ತರ ವಿಭಿನ್ನವಾದ ಬ್ಯಾಂಕಿಂಗ್, ಪ್ರೊಡಕ್ಟ್, ಎಂಟರ್ಟೈನ್ಮೆಂಟ್ ಮತ್ತು ಹೆಲ್ತ್ ಫ್ಯಾಕ್ಟ್ ನಿಮಗೆ ಮುಂಚೆ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಸೇವಿಂಗ್ಸ್ ಖಾತೆ ಏನಾದರೂ ನೀವು ಬ್ಯಾಂಕ್ ಅಲ್ಲಿ ಮೇಂಟೈನ್ ಮಾಡಿದ್ರೆ, ಅದು ನ್ಯಾಷನಲ್ ಸ್ಟೇಟ್ ಬ್ಯಾಂಕ್ ಆಗಲಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಕಟ್ ಆಗೇ ಆಗುತ್ತೆ. ಅದು ಎಷ್ಟಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಮೊದಲು ನಾವು ಮಾತಾಡೋಣ ಸ್ನೇಹಿತರೆ, ನೀವು ಎಷ್ಟು ಅಮೌಂಟ್ ನ ಕೀಪ್ ಮಾಡ್ಕೋಬಹುದು, ಎಷ್ಟು ಅಮೌಂಟ್ ನ ನೀವು ಓಪನ್ ಮಾಡ್ಕೋಬಹುದು. ಅಂದ್ರೆ ಇಷ್ಟು ಲಿಮಿಟ್ ಅಂತ ಏನು ಕೊಟ್ಟಿಲ್ಲ. RBI ರೂಲ್ಸ್ ಪ್ರಕಾರ ನೀವು ಎಷ್ಟಾದ್ರೂ ಅಕೌಂಟ್ ನ ಓಪನ್ ಮಾಡ್ಕೋಬಹುದು, ತೆರೆಯಬಹುದು, ಖಾತೆನ ತೆರೆಯಬಹುದು, ಸೇವಿಂಗ್ಸ್ ಖಾತೆನ, ಅದಕ್ಕಂತ ಲಿಮಿಟ್ ಏನಿಲ್ಲ. ಬಟ್ ಮೇಂಟೈನ್ ಮಾಡೋದು, ಆ ಖಾತೆನ ಮೇಂಟೈನ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನೀವೇನಾದ್ರೂ 5 ಖಾತೆನ ಮೇಂಟೈನ್ ಮಾಡೋ ವ್ಯಕ್ತಿ ಆಗಿದ್ರೆ, ಅದಕ್ಕೆ ಟ್ರಾನ್ಸಾಕ್ಷನ್ ಅಂತೂ ಮಾಡೇ ಮಾಡ್ತೀರಾ. 5 ಖಾತೆಗೆ ನಿಮಗೆ ಡೆಬಿಟ್ ಕಾರ್ಡ್ ಅಂತೂ ಕೊಟ್ಟೇ ಕೊಟ್ಟಿರ್ತಾರೆ. ಉದಾಹರಣೆಗೆ ಡೆಬಿಟ್ ಕಾರ್ಡ್ಗೆ 150 ರೂಪಾಯಿ ಆನ್ಯುವಲ್ ಚಾರ್ಜಸ್ ಇದ್ರೆ ನಿಮಗೆ 158 5 ಖಾತೆಗೆ ಕಟ್ ಆಗುತ್ತೆ, ಅಂದ್ರೆ 750 ರೂಪಾಯಿ. ಅದೇ ಅಂತ ಅಲ್ಲ ಸ್ನೇಹಿತರೆ, ಇನ್ನ ಬಹಳಷ್ಟು ಡಿಟೆಕ್ಷನ್, ಇತ್ತೀಚೆಗೆ ಬ್ಯಾಂಕ್ ಅಲ್ಲಿ ಬಹಳಷ್ಟು ಡಿಟೆಕ್ಷನ್ ಆಗ್ತಾ ಇದೆ ಖಾತೆಯಿಂದ, ಸೇವಿಂಗ್ಸ್ ಖಾತೆಯಿಂದ. ಆ ಚಾರ್ಜಸ್, ಈ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್, SMS ಚಾರ್ಜಸ್ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ಮೇಂಟೈನ್ ಮಾಡೋ ತಾಕತ್ ಇದ್ರೆ ನಿಮಗೆ, ನೀವು ಎಷ್ಟು ಬೇಕಾದ್ರೆ ಅಕೌಂಟ್ ಓಪನ್ ಮಾಡಿ. ಅದಕ್ಕೆ RBI ರೂಲ್ಸ್ ಪ್ರಕಾರ ಏನು ಲಿಮಿಟ್ ಇಲ್ಲ. ಕೆಲವರು ಕೇಳ್ತಾರೆ 4 ಖಾತೆನ ಮೇಂಟೈನ್ ಮಾಡಿದ್ರೆ ಏನಾದರೂ ಇಶ್ಯೂ ಆಗುತ್ತಾ ಅಂತ, ನಿಮ್ಮ ಮೇಲೆ ಡಿಪೆಂಡ್ ಸ್ನೇಹಿತರೆ. ಇವಾಗ ಮಾತನಾಡೋಣ ಸ್ನೇಹಿತರೆ, ಎಷ್ಟು ಡೆಪಾಸಿಟ್ ಮಾಡಬೇಕು ನಿಮ್ಮ ಖಾತೆಯಲ್ಲಿ ಆ ವರ್ಷಕ್ಕೆ ಫೈನಾನ್ಷಿಯಲ್ ಅಲ್ಲಿ ನೋಡಿ ಸ್ನೇಹಿತರೆ. ಬ್ಯಾಂಕ್ ಅವರು ಎಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮನವಿ ಬಂದಿದೆ, ನೀವು ಆ ವರ್ಷದಲ್ಲಿ 10 ಲಕ್ಷಕ್ಕಿಂತ ಮೇಲೆ, ಅಂದ್ರೆ 10 ಲಕ್ಷ 10 ಲಕ್ಷಕ್ಕಿಂತ ಮೇಲೆ ಏನಾದರೂ ನಿಮಗೆ ನಿಮ್ಮ ಖಾತೆಯಲ್ಲಿ, ನಿಮ್ಮ ಸೇವಿಂಗ್ಸ್ ಖಾತೆಯಲ್ಲಿ ಆ ಫೈನಾನ್ಷಿಯಲ್ ಆ ವರ್ಷಕ್ಕೆ ನೀವೇನಾದರೂ ಡೆಪಾಸಿಟ್ ಮಾಡಿ ಜಮಾ ಮಾಡಿದ್ರೆ, ದುಡ್ಡನ್ನ ಜಮಾ ಮಾಡಿಸಿದ್ರೆ, ಆದ್ರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಪೆನಾಲ್ಟಿ ಅಂತೂ ಬಿದ್ದೇ ಬಿಡುತ್ತೆ. ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗುತ್ತಂದ್ರೆ ಸ್ನೇಹಿತರೆ, ನಿಮ್ಮ ಬ್ಯಾಂಕ್, ನೀವೇನಾದ್ರೂ ಒಂದು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಖಾತೆ ಓಪನ್ ಮಾಡಿರ್ತೀರಾ, ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಫೈನಾನ್ಷಿಯಲ್ ಇದ್ದಾಗ ಎಲ್ಲಾ ಕಸ್ಟಮರ್ಸ್, ಎಲ್ಲಾ ಗ್ರಾಹಕರಿದ್ದು ಈ ರೀತಿ ಏನಾದ್ರು 10 ಲಕ್ಷ ಮೇಲಿದ್ರೆ ಅವರು ಅವ್ರ ಇನ್ಫಾರ್ಮೇಶನ್ ನ, ಖಾತೆ ನಂಬರ್ ಮತ್ತೆ ಅಡ್ರೆಸ್ ನ ಯಾರಿಗೆ ಕಳಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ. ಅವರಿಗೆ ಕಳಿಸಿದಾಗ, ಅವ್ರು ಕ್ರಾಸ್ ಚೆಕ್ ಮಾಡಿದಾಗ, ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ, ಅದಕ್ಕೆ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ, ಇಷ್ಟು ಡೆಪಾಸಿಟ್ ಲಿಮಿಟ್ ಇದೆ ಕ್ಯಾಶ್ ಡೆಪಾಸಿಟ್ ಜಮಾ ಮಾಡೋದು. ಅದಕ್ಕಿಂತ ಒಳಗಡೆ ಆದ್ರೆ ನಿಮಗೆ ಯಾವ ರೀತಿನೂ ಟ್ಯಾಕ್ಸ್, ಆಮೇಲೆ ಯಾವ ರೀತಿ ಸವಾಲು, ಯಾವ ರೀತಿ ನೋಟಿಸ್ ಬರುವುದಿಲ್ಲ. ಎರಡನೇದು ನಾವು ಮಾತಾಡೋಣ ಸ್ನೇಹಿತರೆ, ಕ್ಯಾಶ್ ವಿತ್ಡ್ರಾ ಲಿಮಿಟ್ ಸೇವಿಂಗ್ಸ್ ಖಾತೆಯಲ್ಲಿ, ಎಷ್ಟು ಸೇವಿಂಗ್ಸ್ ಖಾತೆಯಲ್ಲಿ ನೀವು ವರ್ಷದಲ್ಲಿ ಎಷ್ಟು ಕ್ಯಾಶ್ ವಿತ್ಡ್ರಾ ಮಾಡ್ಕೋಬಹುದು ಅಂತ. ಅಂದ್ರೆ ಸ್ನೇಹಿತರೆ, ಇಲ್ಲಿ ಎರಡು ರೀತಿ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. ಅಕಸ್ಮಾತ್ ನೀವು ಆ ವರ್ಷದಲ್ಲಿ 20 ಲಕ್ಷಕ್ಕಿಂತ ಮೇಲೆ 1 ಕೋಟಿ ಒಳಗಡೆ ಏನಾದರೂ ಕ್ಯಾಶ್ ವಿತ್ಡ್ರಾ ಮಾಡ್ಕೊಂಡಿದ್ರೆ, ಆ ವರ್ಷಕ್ಕೆ ನಿಮಗೆ 2% ಎಷ್ಟು ಅಮೌಂಟ್ ನೀವು ವಿತ್ಡ್ರಾ ಮಾಡ್ಕೊಂಡಿರ್ತೀರ, ಅದಕ್ಕೆ ಟ್ಯಾಕ್ಸ್ ಕಟ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ. ಅಕಸ್ಮಾತ್ ನೀವು 1 ಕೋಟಿ ಮೇಲೆ, ಅಂದ್ರೆ 1 ಕೋಟಿ ಮೇಲೆ ಎಷ್ಟಾದ್ರಿರಲಿ, ಅದಕ್ಕೆ ಎಷ್ಟು ಅಮೌಂಟ್ ಇದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ 5% ನಿಮಗೆ ಕಟ್ ಮಾಡ್ಕೊಂತಾರೆ. ಇವಾಗ ಡೆಪಾಸಿಟ್ ಗೆ ಒಂದು ರೂಲ್ ಮಾಡಿದ್ದಾರೆ, ವಿತ್ಡ್ರಾಲ್ಸ್ ಗೆ ಒಂದು ರೂಲ್ ಮಾಡಿದ್ದಾರೆ. ಇಂಡಿಯನ್ ಆಕ್ಟ್, ಲಾ ಆಕ್ಟ್ ಪ್ರಕಾರ ಡೆಪಾಸಿಟ್ ಗೆ ಅಂದ್ರೆ 285BA ಇಂಡಿಯನ್ ಆಕ್ಟ್, ಅಂದ್ರೆ ಇಂಡಿಯನ್ ಲಾ ಪ್ರಕಾರ, ಆಕ್ಟ್ ಪ್ರಕಾರ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 285BA ಪ್ರಕಾರನೇ ನಿಮಗೆ ದಾಖಲಾತಿ ನೋಟಿಸ್ ನ ಕಳಿಸ್ತಾರೆ. ಇವಾಗ ಕ್ಯಾಶ್ ವಿತ್ಡ್ರಾಲ್ ಆದ್ರೆ 194N
194 yen ಎಕ್ಸೀಡಿಂಗ್ 20 ಲಕ್ಷಕ್ಕಿಂತ ಮೇಲೆ ಏನಾದರೂ ನೀವು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀರಾ 1 ಕೋಟಿ ಒಳಗಡೆ ಇಲ್ಲ 1 ಕೋಟಿ ಮೇಲ್ಗಡೆ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ 194 yen ಲೀಗಲ್ ನೋಟಿಸ್ ಬರುತ್ತೆ ಅಂದ್ರೆ ಯಾವ ಲೀಗಲ್ ನೋಟಿಸ್ ಬರುತ್ತೆ ಇವಾಗ ಮುಂದೆ ಹೇಳ್ತೀನಿ ಸ್ನೇಹಿತರೆ ಅಂದ್ರೆ ನೀವೇನಾದರೂ ಕ್ಯಾಶ್ ವಿತ್ಡ್ರಾಲ್ ಆಗಲಿ ಆಮೇಲೆ ಡೆಪಾಸಿಟ್ ಹಣವನ್ನು ನೀವು ಖಾತೆಯಲ್ಲಿ ಜಮಾ ಮಾಡ್ತಿರಲ್ಲ ಆಮೇಲೆ ವಿತ್ಡ್ರಾಲ್ ಮಾಡ್ತಿರಲ್ಲ ತಗಿತರ ದುಡ್ಡು ವರ್ಷಕ್ಕೆ ಎಷ್ಟಿರಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅದಕ್ಕಿಂತ ಮೇಲೆ ಏನಾದರೂ ನಿಮಗೆ ಟ್ರಾನ್ಸಾಕ್ಷನ್ ವಹಿವಾಟು ಅಂದ್ರೆ ವಿತ್ಡ್ರಾಲ್ ಆಗಲಿ ಡೆಪಾಸಿಟ್ ಆಗಲಿ ಆಗ್ತಾ ಇದ್ರೆ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಏನಾದರೂ ಐಟಿಆರ್ ರಿಟರ್ನ್ ಫೈಲ್ಡ್ ಮಾಡಿಲ್ಲ ಅಂದ್ರೆ ಐಟಿಆರ್ ಫೈಲ್ಡ್ ಮಾಡಿಲ್ಲ ಅಂದ್ರೆ ನಿಮಗೆ ಖಂಡಿತವಾಗಲೂ ನಿಮಗೆ ಲೀಗಲ್ ನೋಟಿಸ್ ಅಂತೂ ಮನೆಗೆ ಬರುತ್ತೆ ಬಂದ್ಬಿಟ್ಟು ಕೇಳ್ತಾರೆ ಯಾವ ರೀತಿ ನಿಮಗೆ ಹಣ ಬಂತು ಸೋ ಎಕ್ಸಾಂಪಲ್ ಉದಾಹರಣೆಗೆ ಈಗ ಒಂದು ವ್ಯಕ್ತಿ ಇರ್ತಾನೆ ಒಂದು ಸುರೇಶ್ ಅಂತ ಒಂದು ವ್ಯಕ್ತಿ ಇರ್ತಾನೆ ಅವನಿಗೆ ಅವನ ಜಾಗ ಇರುತ್ತೆ ಜಾಗದಲ್ಲಿ ಎನ್ಎಚ್ಐವಿ ಅವರು ಅಕ್ಯೂರ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಎನ್ಎಚ್ಐವಿ ರೋಡ್ ಮಾಡ್ಕೋಬೇಕು ಅಂತ ಹೇಳಿ ಅವಾಗ ಅವನಿಗೆ ಅವನ ಖಾತೆ ಅವನು ಮುಂಚೆ ಖಾತೆಯಲ್ಲಿ 5 ಲಕ್ಷ 6 ಲಕ್ಷ ಮೇಂಟೈನ್ ಮಾಡೋ ವ್ಯಕ್ತಿ ಆಗಿರ್ತಾನೆ ಬಟ್ ಒಂದೇ ಪಟ್ಟಿಗೆ ಒಂದು 1 ಕೋಟಿ 1.5 ಕೋಟಿ ಮೇಲೆ ಅವನ ಜಾಗಕ್ಕೆ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅವರು ಕೊಟ್ಟಿರ್ತಾರೆ ಅಕ್ಯೂರ್ ಮಾಡ್ಕೊಂಡು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ಅವಾಗ ದುಡ್ಡು ಕೊಡ್ಲೇಬೇಕಲ್ಲ ಅವನ ಜಾಗ ಹೋಗಿತ್ತಲ್ಲ ಎನ್ಎಚ್ಐ ರೋಡ್ ಮಾಡೋಕ್ಕೋಸ್ಕರ ಅವಾಗ ಅವನಿಗೆ ಸ್ಟೇಟ್ ಗವರ್ಮೆಂಟ್ ಅವರು ಒಂದು ಕೋಟಿ 1.5 ಕೋಟಿ ಮೇಲೆ ಹಣ ಕೊಟ್ಟಾಗ ಅವಾಗ ಅವನು ವರ್ಷದಲ್ಲೇ 5 ಲಕ್ಷ 6 ಲಕ್ಷ ಮೇಂಟೈನ್ ಮಾಡೋ ವ್ಯಕ್ತಿಗೆ ಆ ವರ್ಷಕ್ಕೆ 1 ಕೋಟಿ ಮೇಲೆ ಹಣ ಬಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಾನು ಮುಂಚೆನೆ ಹೇಳಿದ್ದೀನಿ ಡೆಪಾಸಿಟ್ ಜಾಸ್ತಿ ಆದ್ರೆ ಬ್ಯಾಂಕ್ ಪರ್ಟಿಕ್ಯುಲರ್ ಬ್ಯಾಂಕ್ ಅವರೇ ಇನ್ಫಾರ್ಮೇಶನ್ ಕಳಿಸ್ತಾರೆ ಅವ ಇನ್ಫಾರ್ಮೇಶನ್ ಕಳಿಸಿದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಅಡ್ರೆಸ್ ನ ಟ್ರೇಸ್ ಔಟ್ ಮಾಡ್ಬಿಟ್ಟು ಬಂದು ಕೇಳ್ತಾರೆ ಎಲ್ಲಪ್ಪ ನಿಮಗೆ ಸುರೇಶ್ ಎಲ್ಲಿಂದ ಹಣ ಬಂದಿದೆ ಅಂತ ಹೇಳಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅವಾಗ ನೀವು ಉತ್ತರ ನೀವು ದಾಖಲಾತಿ ಇದ್ದಾಗ ನೀವು ಕಾಗದ ಪತ್ರ ಎಲ್ಲ ಕೊಟ್ಟಿರ್ತಾರೆ ಸ್ಟೇಟ್ ಗವರ್ಮೆಂಟ್ ಇಂಥ ವ್ಯಕ್ತಿಗೆ ಇಂಥ ಅಮೌಂಟ್ ಪಾಸ್ ಆಗಿದೆ ಅಂತೇಳಿ ಅದು ತೋರಿಸಿದ್ರೆ ನಿಮಗೆ ಏನು ಇಶ್ಯೂ ಇಲ್ಲ ಹಂಗಂತ ಹೇಳ್ಬಿಟ್ಟು ಬೇರೆ ಯಾವುದೋ ರೀತಿಯಿಂದ ನಿಮಗೆ ಹಣ ಬಂದ್ಬಿಟ್ಟು ಅದಕ್ಕೆ ದಾಖಲಾತಿನೇ ಇಲ್ಲ ಏನು ಇಲ್ಲ ಏನು ಸಾಕ್ಷಿ ಆಧಾರನೇ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲೇ ಪೆನಾಲ್ಟಿ ಆಗುತ್ತೆ ಇನ್ ಕೇಸ್ ನೀವು ಹಣ ಅದು ವೈಟ್ ಮನಿ ಇಲ್ಲ ಅಂದ್ರೆ ಅವ್ರು ತಗೊಂಡೋಗ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮ್ಗೆ ಸಾಕ್ಷಿ ಆಧಾರ ಇದ್ರೆ ಅದು ವೈಟ್ ಮನಿ ಆಗುತ್ತೆ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಏನು ಆಗಲ್ಲ ಈ ರೀತಿ ಡೆಪಾಸಿಟ್ ಗೆ ವಿತ್ಡ್ರಾಲಿಗಾದ್ರೆ ನಿಮಗೆ 194 yen ಆಕ್ಟ್ ಪ್ರಕಾರ ನೀವು ಐಟಿಆರ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ ನೀವು ಜಾಸ್ತಿ ವಿತ್ಡ್ರಾಲ್ ಮಾಡೋ ವ್ಯಕ್ತಿ ಆಗಿದ್ರೆ ನಿಮಗೆ ನಿಮ್ಮ ಅಡ್ರೆಸ್ ಮೇಲೆ ನೋಟಿಸ್ ಬರುತ್ತೆ ನೀವು ಇಷ್ಟೊಂದು ವಿತ್ಡ್ರಾಲ್ ಮಾಡ್ತಿದ್ರಲ್ಲ ಏನು ಅಂತ ಹೇಳ್ಬಿಟ್ಟು ಎಲ್ಲಿಂದ ಅಮೌಂಟ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪ್ರಶ್ನೆ ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಈ ರೀತಿ ಕ್ರಾಸ್ ಲಿಮಿಟ್ ಡೆಪಾಸಿಟ್ ಆಗಲಿ ವಿತ್ಡ್ರಾ ಆಗಲಿ ಈ ರೀತಿ ನೀವು ಕ್ರಾಸ್ ಲಿಮಿಟ್ ಮಾಡ್ಕೊಂಡ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಅಂದ್ರೆ ಅವ್ರು ಕೇಳ್ತಾರೆ ನಿಮಗೆ ಹಣ ಎಲ್ಲಿಂದ ಬರುತ್ತೆ ಅಕಸ್ಮಾತ್ ನೀವು ಬಿಸ್ನೆಸ್ ಒಂದು ಬಿಸ್ನೆಸ್ ಮಾಡೋ ವ್ಯಕ್ತಿ ಒಂದು ಕಂಪನಿ ನಡೆಸ್ತಾ ಇರೋ ವ್ಯಕ್ತಿ ಆಗಿದ್ರೆ ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ ಹ್ಯೂಜ್ ಅಮೌಂಟ್ ಅವಾಗ ನೀವು ಐಟಿಆರ್ ರಿಟರ್ನ್ ಫೈಲ್ ಮಾಡಿದ್ರೆ ನಿಮಗೆ ಏನು ನಿಮ್ ಮೇಲೆ ಮುಖದಮ್ಮ ಇರಲ್ಲ ನಿಮಗೆ ಯಾಕಂದ್ರೆ ನಿಮಗೆ ಎಷ್ಟು ಅಮೌಂಟ್ ಇದೆ ಅದಕ್ಕೆ ಒಂದು ಪರ್ಸೆಂಟೇಜ್ ಕಟ್ ಆಗ್ತಾ ಇರುತ್ತೆ ಗೌರ್ಮೆಂಟ್ ಗೆ ಹೋಗ್ತಾ ಇರುತ್ತೆ ಅವಾಗ ಅವ್ರಿಗೆ ಟ್ಯಾಕ್ಸ್ ಅಂತೂ ಸಿಗ್ತಾ ಇರುತ್ತೆ ಗೌರ್ಮೆಂಟ್ ಗೆ ಏನು ಇಶ್ಯೂ ಇಲ್ಲ ನೀವು ಎಷ್ಟು ಬೇಕಾದ್ರೂ ವಿತ್ಡ್ರಾಲ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಡೆಪಾಸಿಟ್ ಮಾಡ್ಕೊಳ್ಳಿ ಐಟಿಆರ್ ರಿಟರ್ನ್ ಫೈಲ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಗೆ ಇವಾಗ ನಾವು ಮಾತನಾಡೋಣ ಸ್ನೇಹಿತರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಲಿಮಿಟ್ ಸೇವಿಂಗ್ಸ್ ಖಾತೆಗೆ ನೋಡಿ ಸ್ನೇಹಿತರೆ ಇವಾಗ ಭಾರತದಲ್ಲಿ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಮೇಕಿಂಗ್ ಇಂಡಿಯಾ ಅಂತಾನೆ ಮಾಡ್ತಾ ಇರೋದು ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಬಹಳಷ್ಟು ಮಾಡಕ್ಕೆ ಪ್ರೋತ್ಸಾಹ ಕೊಡ್ತಾ ಇದಾರೆ ಸೆಂಟ್ರಲ್ ಗವರ್ಮೆಂಟ್ ಇಂದನು ಸ್ಟೇಟ್ ಗವರ್ಮೆಂಟ್ ಇಂದನು ಅದಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಡ ಅಂತಾನೆ ಇಲ್ಲ ಅದಕ್ಕೊಂದು ಇಂತಿಷ್ಟು ಒಂದು ಲಿಮಿಟ್ ಇದಾವೆ ಅಂದ್ರೆ ಇವಾಗ ನೀವೇನಾದ್ರೂ ಒಂದು ಅಂಗಡಿ ನಡೆಸ್ತಾ ಇದ್ರೆ ನಿಮ್ಮ ಅಂಗಡಿಯಲ್ಲಿ ಬಹಳಷ್ಟು ಮೆಟೀರಿಯಲ್ ಗಳಿರುತ್ತೆ ಅದನ್ನ ಸೇಲ್ ಮಾಡಕ್ಕೆ ಇಟ್ಟಿರ್ತೀರಾ ಕಸ್ಟಮರ್ ಗ್ರಾಹಕರು ಬರ್ತಾ ಇರ್ತಾರೆ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ನಿಮ್ಮ ಗೂಗಲ್ ಪೇ ಫೋನ್ ಪೇ ಅವಾಗ ನಿಮಗೆ ಬರ್ತಾ ಇರ್ತಾರೆ ತಿಂಗಳ ತಿಂಗಳ ಏನಾದ್ರೂ ನಿಮಗೆ 2.5 ಲಕ್ಷಕ್ಕಿಂತ ಮೇಲೆ ಏನಾದ್ರೂ ಪ್ರಾಫಿಟ್ ಆಗ್ತಾ ಇದ್ರೆ ನಿಮ್ಮ ಖಾತೆಯಲ್ಲಿ ಬರ್ತಾ ಇದ್ರೆ ಲಾಭ ಬರ್ತಾ ಇದ್ರೆ 2.5 ಲಕ್ಷಕ್ಕಿಂತ ಮೇಲೆ ಏನಾದ್ರೂ 2 ಲಕ್ಷ ಇರಲಿ 2.5 ಲಕ್ಷ ಇರಲಿ 2 ಲಕ್ಷಕ್ಕಿಂತ ಮೇಲೆ ಆದ್ರೆ ನೀವೇನಾದ್ರೆ ಐಟಿಆರ್ ರಿಟರ್ನ್ ಫೈಲ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಲೀಗಲ್ ನೋಟಿಸ್ ಬಂದೇ ಬರುತ್ತೆ ಯಾಕಂದ್ರೆ ನೀವು ಅಷ್ಟು ಪ್ರಾಫಿಟ್ ತಗೊಂಡ್ರು ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಲೀಗಲ್ ನೋಟಿಸ್ ಬರುತ್ತೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇದು ಆನ್ಲೈನ್ ಟ್ರಾನ್ಸಾಕ್ಷನ್ ಲಿಮಿಟ್ ಇವಾಗ ಮಾತನಾಡೋಣ ಸ್ನೇಹಿತರ ಕೊನೆಯದಾಗಿ ನೀವು ಒಂದಿಷ್ಟು ಹಣವನ್ನು ಜಮಾ ಮಾಡಿರ್ತೀರ ಅದಕ್ಕೆ 3.5% ಇಂಟ್ರೆಸ್ಟ್ ಇಲ್ಲ ಒಂದೊಂದು ಬ್ಯಾಂಕ್ ಅಲ್ಲಿ 4% ಇಂಟ್ರೆಸ್ಟ್ ಪರ್ ಮಂತ್ ಪರ್ ಆನಮ್ ಎಲ್ಲ ಕೊಟ್ಟಿರ್ತಾರೆ ಅವಾಗ ನಿಮಗೆ ಒಂದು ಅಮೌಂಟ್ ಮೇಲೆ ನಿಮಗೆ ಬ್ಯಾಂಕ್ ಕಡೆಯಿಂದ ಇಂಟ್ರೆಸ್ಟ್ ಬರ್ತಾ ಇರುತ್ತೆ
ಅಂದ್ರೆ ಉದಾಹರಣೆಗೆ 10,000 ತನಕ ನಿಮಗೆ ಫ್ರೀ ಆಗಿರುತ್ತದೆ. ಅದರ ಮೇಲೆ ಏನು ಅಮೌಂಟ್ ಅನ್ನ ಟ್ಯಾಕ್ಸ್ ಡಿಡಕ್ಟ್ ಮಾಡಲ್ಲ, ಟ್ಯಾಕ್ಸ್ ನ ಕಳಿಯಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಬಟ್ ನೀವೇನಾದ್ರೂ 10,000ಕ್ಕಿಂತ ಮೇಲೆ 12,000, ಉದಾಹರಣೆಗೆ 12,000 ಅನ್ಕೊಳ್ಳಿ, 12,000 ಆದ್ರೆ ನಿಮಗೆ 2,000 ಗೌರ್ಮೆಂಟ್ ಗೆ ಹೋಗುತ್ತೆ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ 10,000. ಅಂದ್ರೆ ನಿಮ್ಮ ನೀವು ಜಮಾ ಮಾಡಿರ್ತಿಲ್ಲ ಡೆಪಾಸಿಟ್, ಅದ ಮೇಲೆ ಏನಾದ್ರು ಬ್ಯಾಂಕ್ ಇಂದ ಇಂಟ್ರೆಸ್ಟ್ ಪಡೆದುಕೊಳ್ಳುವ ವ್ಯಕ್ತಿ ಆಗಿದ್ರೆ. ಈ ರೀತಿ ಇದೆ ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಂದ ಹೊಸ ರೂಲ್ ಬಂದಿದೆ, ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಈ ರೀತಿನೇ ಕಟ್ ಆಗೋದು ಅಮೌಂಟ್. ಇನ್ ಕೇಸ್ ನೀವೇನಾದರೂ ಬಹಳ ಟ್ರಾನ್ಸಾಕ್ಷನ್ ಮಾಡೋ ವ್ಯಕ್ತಿ, ಆಮೇಲೆ ವಿತ್ಡ್ರಾ ಜಾಸ್ತಿ ಮಾಡೋ ವ್ಯಕ್ತಿ, ಆಮೇಲೆ ಡೆಪಾಸಿಟ್ ಮಾಡೋ ವ್ಯಕ್ತಿ ಆಗಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ, ಇಲ್ಲಾಂದ್ರೆ ಈ ರೀತಿ ನಿಮಗೆ ಮನೆಗೆ ನೋಟಿಸ್ ಬರುತ್ತೆ. ಆಮೇಲೆ ಇನ್ ಕೇಸ್ ಏನೋ ದಾಖಲಾತಿ ಸಾಕ್ಷಿ ಆಧಾರ ಇಲ್ಲಾಂದ್ರೆ ನಿಮ್ಗೆ ಏನಾದರೂ ದೊಡ್ಡ ಹ್ಯೂಜ್ ಅಮೌಂಟ್ ಕಟ್ಟಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಎಲ್ಲ ನಿಮ್ಮ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಇದೇ ರೀತಿ ಬ್ಯಾಂಕ್ ಅಪ್ಡೇಟ್ ಆಗ್ತಾ ಇರ್ತೀನಿ. ಅಲ್ಲಿ ತನಕ ಮತ್ತೆ ಸಿಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.